ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆ ಇನ್ನೊಂದು ಮುಂಜಾನೆಯಲ್ಲಿ ಈ ಉದಯ ಕಾಲದಲ್ಲಿ ನಾನು ನಿಮ್ಮೆಲ್ಲರನ್ನ ಭೇಟಿ ಮಾಡುವುದರಲ್ಲಿ ಸಂತೋಷವಾಗಿದ್ದೇನೆ. ಪ್ರಿಯ ದೈವ ಜನರೇ, ಪ್ರತಿ ಮುಂಜಾನೆಯಲ್ಲಿ ದಿನವನ್ನು ನಾವು ಆರಂಭಿಸುವಾಗ ನಾವು ದೇವರ ಸಾನ್ನಿಧ್ಯದಲ್ಲಿ ಬಂದು ನಾವು ಕರ್ತನೊಟ್ಟಿಗೆ ನಾವು ಪ್ರಾರ್ಥಿಸಿ ಹೇಳಬೇಕು, ದೇವರೇ ಅಪ್ಪ ಈ ಹೊಸ ದಿನವನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಅಂತ. ಎಷ್ಟೋ ದಿನಗಳಲ್ಲಿ ನಾವೇನು ಮಾಡ್ತೀವಂದರೆ ಭಯ, ಚಿಂತೆ, ಯೋಚನೆಯೇ ನಮ್ಮ ದಿನವನ್ನು ಆರಂಭಿಸ್ತೀವಿ. ಆದರೆ ಎಂದಿಗೂ ಹಾಗೆ ಆರಂಭಿಸಬಾರ್ದು. ಯಾಕೆಂದರೆ ಈ ದಿನ ವಚನ ಹೀಗೆ ಹೇಳ್ತಾ ಇದೆ, ಧರ್ಮೋಪದೇಶ ಕಾಂಡ 31:6 ವಚನದಲ್ಲಿ, ನಿಮ್ಮ ದೇವರಾದ ಯೆಹೋವನು ನಿಮ್ಮ ಸಂಗಡ ಇರುತ್ತಾನಲ್ಲ, ಆತನು ನಿಮ್ಮನ್ನು ಕೈಬಿಡುವುದಿಲ್ಲ, ಅಪಜಯಕ್ಕೆ ಗುರಿಪಡಿಸುವುದೇ ಇಲ್ಲ ಎಂದು ಹೇಳಿದನು. ಪ್ರಿಯ ದೈವ ಜನರ ನೋಡ್ರಿ, ನಾವು ದಿನನಿತ್ಯವು ಪ್ರತಿ ಮುಂಜಾನೆಯಲ್ಲಿ ದಿನವನ್ನು ಆರಂಭಿಸುವಾಗ ನಾವು ದೇವರ ಸಾನ್ನಿಧ್ಯದಲ್ಲಿ ಬಂದು ಪ್ರಾರ್ಥಿಸಿ ದೇವರಿಗೆ ಹೇಳಬೇಕು, ಅಪ್ಪ ಈ ದಿನವನ್ನು ನೀನೇ ನಡೆಸು, ನೀನೇ ನನ್ನ ಜೊತೆಯಲ್ಲಿದ್ದು ನಡೆಸು ಅಂತ. ನಾವು ನಮ್ಮ ಜೀವಿತದಲ್ಲಿ ಭಯ, ಚಿಂತೆ, ಕಳವಳ, ಅಧೈರ್ಯ ಇದೆಲ್ಲದಕ್ಕೆ ನಾವೇನಾದರೂ ಸ್ಥಾನ ಕೊಟ್ಟರೆ ನಿಜವಾಗಲೂ ನಾವು ಆ ದಿನವೆಲ್ಲ ಭಯದಲ್ಲಿ ಇರ್ತೀವಿ, ಆ ದಿನವೆಲ್ಲ ಟೆನ್ಷನಲ್ಲಿ ಇರ್ತೀವಿ, ಆ ದಿನದೆಲ್ಲ ನಾವು ಕಳವಳದಲ್ಲಿ ಇರ್ತೀವಿ. ಆದರೆ ನಮಗೊಂದು ಯೋಚನೆ ಇರಬೇಕೇನೆಂದರೆ, ವಚನ ಹೇಳಿದಾಗೆ ನಿಮ್ಮ ದೇವರಾದ ಯೆಹೋವನು ನಿಮ್ಮ ಸಂಗಡ ಇರುತ್ತಾನಲ್ಲ. ಹೌದು ಪ್ರಿಯ ದೇವ ಜನರೇ, ಪ್ರತಿ ದಿನವೂ ಕೂಡ ದೇವರು ನಮ್ಮ ಜೊತೆಯಲ್ಲಿರ್ತಾರೆ, ನಾವು ಮಾಡುವ ಕೆಲಸ ಕಾರ್ಯಗಳಲ್ಲಿರ್ತಾರೆ. ಯಾವಾಗಂದರೆ ನಾವು ನಮ್ಮ ದಿನವನ್ನು ಮುಂಜಾನೆಯಲ್ಲಿಯೇ ಆರಂಭದಲ್ಲಿ ದೇವರ ಹಸ್ತದಲ್ಲಿ ಕೊಟ್ಟು, ದೇವರೇ ಈ ಉದಯಕ್ಕಾಗಿ ನಿಮಗೆ ಸ್ತೋತ್ರ, ಈ ಹೊಸ ದಿನಕ್ಕಾಗಿ ನಿಮಗೆ ಸ್ತೋತ್ರ, ನೀವೇ ನಮ್ಮನ್ನು ಮಾರ್ಗದರ್ಶನ ಮಾಡಿ ನಮ್ಮನ್ನು ನಡೆಸು ಅಂತ ಒಪ್ಪಿಸಿಕೊಡುವುದಾದರೆ, ಕರ್ತನ ಹೇಳ್ತಾ ಇದ್ದರೆ ನಿಮ್ಮ ದೇವರಾದ ಯೆಹೋವನು ನಿಮ್ಮ ಸಂಗಡ ಇರುತ್ತಾನಲ್ಲ, ಆತನು ನಿಮ್ಮನ್ನು ಕೈಬಿಡುವುದಿಲ್ಲ, ನಿಮ್ಮನ್ನು ಅಪಜಯಕ್ಕೆ ಗುರಿ ಪಡಿಸುವುದೇ ಇಲ್ಲ. ನಾವು ಅದೇ ಅಲ್ವಾ ಭಯಪಡೋದು, ಅಯ್ಯೋ ಅಲ್ಲೇನ ಕೆಟ್ಟದಾಗ್ಬಿಟ್ರೆ ಹೇಗಪ್ಪ, ಅಯ್ಯೋ ಅಲ್ಲೇನ ಸೋತು ಹೋಗ್ಬಿಟ್ರೆ, ಅಲ್ಲೇನ ಅವಮಾನಕ್ಕೆ ಒಳಗಾಗ್ಬಿಟ್ರೆ, ಹೀಗೆ ಬರೀ ನಾವು ಕುಗ್ಗಿ ಹೋಗಿ ಏನಾಗ್ತೀವಿ, ಬರೀ ಸೋಲು, ಅಪಜಯ, ಅವಮಾನ ಇಂಥ ಕಾರ್ಯಗಳಿಗೆ ನಾವು ಭಯಪಡ್ತಾ ಇರ್ತೀವಿ. ಆದರೆ ಯೆಹೋವನು ನಮ್ಮ ಜೊತೆಯಲ್ಲಿರುವಾಗ ನಾವು ಈ ವಿಷಯಗಳ ಕುರಿತಾಗಿ ಭಯ ಪಡುವ ಅವಶ್ಯಕತೆ ಇಲ್ಲ. ಯಾಕೆಂದರೆ ದೇವರು ನಮ್ಮ ಜೊತೆಯಲ್ಲಿ ಇದ್ದಾರೆ ಅಂದರೆ ಆತನು ನಮ್ಮನ್ನು ಎಲ್ಲೂ ಕೈ ಬಿಡುವುದಿಲ್ಲ. ಅದೆಂಥ ಮರಣಕರವಾದ ದಾರಿ ಇರಲಿ, ಅದೆಂಥ ರೋಗವಿರಲಿ, ಅದೆಂಥ ಕಷ್ಟವಿರಲಿ, ದೇವರು ನಮ್ಮನ್ನು ಕೈ ಬಿಡುವುದಿಲ್ಲ. ಎರಡನೇದಾಗಿ ಆತನು ಯಾಕೆ ಕೈ ಬಿಡುವುದಿಲ್ಲ ಅಂದರೆ, ತನ್ನ ಮಕ್ಕಳು ಅಪಜಯ ಆಗುವುದನ್ನು ಆತ ನೋಡುವುದಕ್ಕೆ ಇಷ್ಟಪಡುವ ದೇವರಲ್ಲವೇ ಅಲ್ಲ. ದೇವರು ನಮ್ಮ ಜೊತೆಯಲ್ಲಿರುವಾಗ ಆತ ನಮ್ಮನ್ನು ಮೊದಲಾಗಿ ಕೈ ಬಿಡುವುದಿಲ್ಲ, ಎರಡನೇದಾಗಿ ಅಪಜಯಕ್ಕೆ ಗುರಿಪಡಿಸುವುದಿಲ್ಲ. ಅಂದರೆ ದೇವರು ನಮ್ಮ ಜೀವಿತದಲ್ಲಿ ಎಷ್ಟೇ ಸವಾಲುಗಳು ಬರ್ತಾ ಇರಲಿ, ಎಷ್ಟೇ ಎದುರಾದ ಕಷ್ಟಗಳು ನಿಂತಿರಲಿ, ಆ ಕಷ್ಟಗಳನ್ನು ಎದುರಿಸಿ ನಾವು ಜಯ ಸಾಧಿಸುವುದಕ್ಕೆ ಸಹಾಯ ಮಾಡ್ತಾರೆ ಹೊರತು ಅಪಜಯ ಮಾಡುವುದಕ್ಕೆ ದೇವರು ಬಿಡುವುದಿಲ್ಲ. ಪ್ರಿಯ ದೇವಜನರೇ, ಹಾಗಾಗಿ ಪ್ರತಿ ಮುಂಜಾನೆಯಲ್ಲಿ ದೇವರ ಸಾನ್ನಿಧ್ಯದಲ್ಲಿ ಬಂದು ನಮ್ಮನ್ನು ನಾವು ಒಪ್ಪಿಸಿಕೊಟ್ಟು ಪ್ರಾರ್ಥಿಸಿ ಹೀಗೆ ಹೇಳಬೇಕು, ಅಪ್ಪ ಈ ದಿನದಲ್ಲಿ ನನ್ನ ಸಂಗಡ ಬಾ, ಈ ಕೆಲಸ ಕಾರ್ಯಗಳು ನನ್ನ ಜೊತೆಯಲ್ಲಿ ಬಾ, ಈ ವಿಷಯಗಳಲ್ಲಿ ನನ್ನನ್ನು ಮಾರ್ಗದರ್ಶಿಸು, ನನಗೆ ಗೈಡೆನ್ಸ್ ಮಾಡು ಕರ್ತನೆ ಅಂತ ನಾವು ದೇವರನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥಿಸಿ ಹೇಳುವುದಾದರೆ ದೇವರು ನಮ್ಮ ಸಂಗಡ ಇರುವಾಗ ನಮಗೆ ಆತನ ಕೈ ಬಿಡುವುದಿಲ್ಲ. ಅಂದರೆ ನಾವು ಒಬ್ಬಂಟಿಗರಾಗಿರುವುದಿಲ್ಲ. ಎರಡನೇದಾಗಿ ನಮ್ಮನ್ನು ಅಪಜಯಕ್ಕೆ ಅಂದರೆ ಸೋಲುಗಳಿಗೆ ದೇವರು ಗುರಿ ಮಾಡುವುದಿಲ್ಲ. ದೇವ್ರ ಜೊತೆಯಲ್ಲಿದ್ದಾರೆ ಅಂದರೆ ಯಾವಾಗಲೂ ಜಯ ನಮ್ಮ ಕಡೆನೇ ಇರುವಂಥದ್ದಾಗಿರ್ತದೆ ಅಂತ. ಯಾಕೆಂದರೆ ನಮ್ಮ ಜೊತೆಯಲ್ಲಿರುವ ದೇವರು ಯಾರು ಗೊತ್ತಾ, ಆತನು ಜಯಿಸಿದ ಆತನು, ಅಂದರೆ ಮರಣವನ್ನು ಕೂಡ ಜಯಿಸಿ ಬಂದಿರುವ ದೇವರು. ಹೀಗಾಗಿ ಈ ಮುಂಜಾನೆಯಲ್ಲಿ ದಿನವನ್ನು ಆರಂಭಿಸುವಾಗ ದೇವರಿಗೆ ಒಪ್ಪಿಸಿಕೊಟ್ಟು ಪ್ರಾರ್ಥಿಸಿ ಹೀಗೆ ಹೇಳ್ರಿ, ಅಪ್ಪ ನೀವು ನನ್ನ ಜೊತೆಯಲ್ಲಿ ಇರುವಂಥವರಾಗ್ರಿ, ಈ ದಿನವನ್ನು ನಾನು ಒಪ್ಪಿಸಿಕೊಟ್ಟು ಪ್ರಾರ್ಥಿಸ್ತೇನೆ, ನನ್ನ ಸಂಗಡ ನೀನು ಬರುವಂಥವರಾಗ್ರಿ, ಯಾವ ವಿಷಯ ಇದ್ದಲೋ ನನಗೆ ಅಪಜಯ ಉಂಟಾಗಬಾರದು ಅಂತ ಹೇಳಿ ನಾವು ಪ್ರಾರ್ಥಿಸೋಣವೇ. ಕರ್ತನಾದ ಯೇಸುವೆ ನಿಮಗೆ ಸ್ತೋತ್ರಪ್ಪ, ನಿನ್ನ ವಚನದಿಂದ ಪ್ರಿಯ ಮಕ್ಕಳನ್ನು ನೀನು ಬಲಪಡಿಸಿ ಹೇಳಿದಕ್ಕಾಗಿ ಸ್ತೋತ್ರ. ಹೌದು ಅಪ್ಪ, ನೀನು ಯೆಹೋವನಾದ ದೇವನು ನಮ್ಮ ಸಂಗಡ ಇರುವುದಕ್ಕಾಗಿ ಸ್ತೋತ್ರ, ನಮ್ಮನ್ನು ಕೈಬಿಡದೆ ನಮ್ಮನ್ನು ಕಾಪಾಡುವುದಕ್ಕಾಗಿ ಸ್ತೋತ್ರ, ನಮ್ಮನ್ನು ಎಂದಿಗೂ ಎಲ್ಲೂ ಅಪಜಯಕ್ಕೆ ಗುರಿ ಪಡಿಸುವುದಿಲ್ಲ ಅಂತ ಹೇಳಿ ವಾಗ್ದಾನ ಮಾಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ನಿನ್ನ ಆಶೀರ್ವಚನ ನೀನು ನಡೆಸಿರಿ ಪ್ರಿಯ ಮಕ್ಕಳ ಜೀವಿತದಲ್ಲಿ. ಈ ವಾಕ್ಯ ಈ ಮುಂಜಾನೆಯಲ್ಲಿ ಬಲವಾಗಿ ಕಾರ್ಯ ಮಾಡಲಿ. ಯೇಸುಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ದೇವರು ತಾನು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು.
ಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. ಫರ್ದರ್ ಡೀಟೇಲ್ಸ್ ಅಂಡ್ ಪ್ರೇಯರ್ ಸಪೋರ್ಟ್ ಕಾಂಟ್ಯಾಕ್ಟ್ ವರ್ಡ್ ಟು ವರ್ಡ್ ಮಿನಿಸ್ಟ್ರೀಸ್ ಬ್ಯಾಂಗ್ಲೋರ್. ಫೋನ್ 9008725814, 9008725815. ಗಾಡ್ ಬ್ಲೆಸ್ ಯು.